ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೀವೇನ ಮಿಕ್ಸಿನ ಹಾಳ್ ಮಾಡಿ ಕರೆಂಟ್ ಶಾಕ್ ಹೊಡೆಯೋಗ್ ಮಾಡಿದ್ದು? ಇದು ಒಂದೇ ನೋಡಿ, ನೀವು ಕರೆಕ್ಟ್ ಆಗಿ ಕಂಡು ಹಿಡಿದಿದ್ದು ಅಂದ್ರೆ ಇಷ್ಟಾಯ್ತು. ಇದಕ್ಕೆ ಅಕ್ಕ ಹೇಳಿದ್ದು ನೋಡಿ, ನೀವು ನನಗೋಸ್ಕರ ತುಂಬಾ ರಿಸ್ಕ್ ತಗೋತಾ ಇದ್ದೀರಾ. ಇದನ್ನ ಇಲ್ಲಿಗೆ ಬಿಟ್ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನ್ರಿ ಗುಲಾಬಿ ಮೇಡಮ್ ಅವರೇ, ನಮ್ಮನ್ನ ಹೀಗ್ ಟ್ರೀಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಲೆಕ್ಕದಲ್ಲಿ ನಾವು ವೇಸ್ಟ್ ಬಾಡಿಗಳ? ಮೇಡಮ್ ಅವರೇ, ಅದೇನಾಗುತ್ತೋ ಆಗ್ಲಿ, ಅವ್ರ ಮುಂದೆ ನಾವು ಗೆದ್ದು ತೋರಿಸ್ತೀವಿ. ಹೌದು ಗುಲಾಬಿ, ಎಷ್ಟೇ ಕಷ್ಟ ಬಂದ್ರು ನಾವೆಲ್ಲರೂ ಒಟ್ಟಿಗೆ ನಿಂತು ಹೋರಾಡಿದೀವಿ, ಅಂತದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ ನೋಡು. ಸೀತಮ್ಮ ಇವತ್ತು ನಮ್ ಗೆಲ್ವನ ತಡೆದಿರಬಹುದು, ಆದ್ರೆ ಪ್ರತಿದಿನ ಹಾಗೆ ಆಗಲ್ವಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಆರಾಮಾಗಿರು. ಸರಿ ಓಕೆ, ನಾನ್ ಪೂಜೆ ಮಾಡೋಣ ಅಂತ ಕೆಳಗ್ ಬಂದೆ, ಬನ್ನಿ ನೀವು ಆರತಿ ತಗೊಳಿವ್ರಂತೆ. ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಿದ್ದೀರಾ, ಒಳ್ಳೇದಾಗ್ಲಿ. ದೇವರು ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನೆ. ಗುಲಾಬಿ, ನೀನ್ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ಯಲ್ಲ, ಖಂಡಿತವಾಗ್ಲೂ ಒಳ್ಳೇದೇ ಆಗೋದು. ಅಯ್ಯೋ, ಫೋನ್ ಕಾಲ್. ಹೌದಾ, ನಿಜವಾಗ್ಲು? ಖಂಡಿತ ಆಗತ್ತಾ? ಆಯ್ತಾಯ್ತು, ಥ್ಯಾಂಕ್ ಯು. ಬರ್ತೀನಿ ಬರ್ತೀನಿ ಅಮ್ಮೀ. ಜ್ಞಾನ ಇಲ್ವೇನ್ರಿ ನಿಮ್ಗೆ? ಅಮ್ಮಿ, ನೀನ್ ಇಲ್ಲಿ ನಿಂತಿದ್ಯಲ್ವಾ, ಅವಾಗ್ಲೇ ಅಲ್ಲಿ ಯಾವಾಗ ಹೋದೆ? ನೀವ್ ಮಾಡೋ ಅವತಾರಕ್ಕೆ ಹೆದರ್ಕೊಂಡು ಆ ಕಡೆ ಹೋದೆ, ಅದೇನಾಯ್ತು ಅಂತ ಬೊಗಳಿ. ಅಮ್ಮಿ, ನಮ್ ಗುಲಾಬಿ ಮೇಡಮ್ ಅವರು ಅವ್ರ ಕೈಯಾರ ಪ್ರೀತಿಯಿಂದ ಪೂಜೆ ಮಾಡಿದಕ್ಕೆ ಒಂದು ಡೀಲ್ ಸಿಕ್ಕಿದೆ. ಅದಕ್ಕೆ ಹೇಳೋದು, ಕೆಡಸೋರೊಬ್ರು ಇದ್ರೆ ಕಾಯೋರೊಬ್ರು ಇದ್ದೇ ಇರ್ತಾರೆ ಅಂತ. ಈ ಡೀಲ್ ಏನಾದ್ರೂ ಕುದುರೆ ಬಿಟ್ರೆ ನನ್ನ ಕೈ ತುಂಬಾ ದುಡ್ಡೇ ದುಡ್ಡು. ದೊಡ್ಡ ಕಾರ್ ತಗೊಂಬರಣ, ನೀನ್ ಹಿಂದೆ ಕುತ್ಕೋ, ನಾನು ಮುಂದೆ ಕುತ್ಕೊಂಡು ಓಡ್ತಾ ಇರ್ತೀನಿ. ನಾನು ಟಾಪಲ್ಲಿ ಕುತ್ಕೊಂಡು ಆಟ ಮಾಡ್ತೀನಿ. ಬೇಡ, ನೀವ್ ಡಿಕ್ಕಿಲಿ ಕುತ್ಕೊಳ್ಳಿ. ಸರಿ ಆಯ್ತು, ಬೇಗ ಹೋಗ್ಬಿಟ್ಟು ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್ ಅವರೇ, ಬಾಯ್ ಬಾಯ್. ಗೌಡ್ರೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಅವ್ರಿಗೆ ನಾನ್ ಹೇಳ್ಬೇಕು, ನನಗೆ ಅವ್ರು ಹೇಳ್ತಾ ಇದಾರೆ. ಕಣ್ಮುಂದೆ ಬರಕ್ ಆಗದೆ ಇದ್ರು ಬೆನ್ ಹಿಂದೆ ನಿಂತ್ಕೊಂಡು ಚೂರಿ ಹಾಕೋರ್ಗೆ ದೇವ್ರು ಖಂಡಿತವಾಗ್ಲೂ ಒಳ್ಳೇದ್ ಮಾಡಲ್ಲ, ಸರಿಯಾಗಿ ಪಾಠ ಕಲಿಸ್ತಾನೆ. ನಮ್ ಹಣೆಯಲ್ಲಿ ನಮ್ ಪಾಲಿಗೆ ಏನ್ ಬರ್ಬೇಕು ಅಂತ ಬರ್ತಿರತ್ತೋ ಅದನ್ನ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಒಂದು ಮಿಕ್ಸಿ ಹಾಳ್ ಮಾಡಿದ್ರೆ ಏನಂತೆ? ಇವತ್ತು ನಮ್ಮ ಯಜಮಾನಿಗೆ ಬರೋ ಡೀಲ್ ಇಂದ ಆತರ 100 ಮಿಕ್ಸಿ ಕೊಂಡ್ಕೊಳ್ಳೋ ಅವಕಾಶ ಸಿಕ್ಕಿದೆ ನಮ್ಗೆ. ಬಂದೆ 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 ಬಂದೆ, ಲೊಕೇಶನ್ ರೀಚ್. ಮೈ ಡಿಯರ್ ಮಾದಪ್ಪ, ಇದು ವಕೀಲ್ ಮನೆ ಅಲ್ವಾ? ಅವನೇ ನನಗ್ ಫೋನ್ ಮಾಡಿಸಿ ಇಲ್ಲಿ ಕರ್ಸ್ಕೊಂಡ್ನ, ಅಥವಾ ಬೇರೆಯವ್ರ ಹತ್ರ ಲೊಕೇಶನ್ ಕಳಿಸಿ ನನ್ನನ್ನ ಇಲ್ಲಿ ಕರ್ಸ್ಕೊಂಡ್ನ. ಮತ್ತೆ ಇವನೇ ಅಂತ ಗೊತ್ತಾಗಿದ್ರೆ ನಾನ್ ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇವನ್ ಸವಾಸ ಸಾಕು ಅಂತ ಬಿಟ್ಟಿದೀವಿ, ನಾನು ಇವನ್ ಮನೆಗೆ ಬರ್ತಿದ್ನ. ಅಲ್ಲ, ಇವ್ರೇನಾದ್ರೂ ನನ್ನನ್ನ ಟ್ರ್ಯಾಪ್ ಮಾಡ್ತಿದಾರ? ಟ್ರ್ಯಾಪ್ ಮಾಡಕ್ ನಾನೇನು ಹುಡುಗಿನ? ಬಹುಶಃ ಮನಿ ಟ್ರ್ಯಾಪ್ ಮಾಡಕ್ ಕರೆಸಿರ್ಬೇಕು. ಯಾವ್ದೋ ಡೀಲ್ ಇದೆ ಅಂತ ಕರೆದಿದ್ದಾರೆ, ಒಳಗ್ ಹೋಗೋದು ಮಾತಾಡೋದು ಇಷ್ಟ ಆಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಬಂದ್ ಬಿಡೋದು. ಗಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ, ಇನ್ನು ಈ ಪುಟ್ಟುಕೋಸಿ ಅಖಿಲಿಗೆ ಎದುರು ಬಿಡ್ತೀನ? ನಾನ್ ಯಾರು? ಬ್ರೋಕರ್ ಬೋರೇಗೌಡ. ನಾಯಿ ಏನಾದ್ರೂ ಇದೆಯಾ? ಸೌಂಡ್ ಬರ್ತಾ ಇಲ್ಲ, ಬಹುಶಃ ಕಟ್ ಹಾಕಿದ್ರೆ ಅನ್ಸುತ್ತೆ. ಓಹೋ, ನಮಸ್ಕಾರ ಗೌಡ್ರಿಗೆ.
ನಮಸ್ಕಾರ. ನೀವು ಬಂದಿದ್ದು ಬಡೂರ್ ಮನೆಗೆ ಭಾಗ್ಯ ಬಂದಾಗಾಯ್ತು ನೋಡಿ. ಇದು ಬಡೂರ್ ಮನೆ ಅಂದ್ರೆ ಶ್ರೀಮಂತರ ಮನೆ ಹೇಗಿರುತ್ತೋ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಮೇಡಮ್ ಅವರೇ. ನಮಗೆ ಮಾತೆ ಬಂಡವಾಳ ಅಲ್ವಾ, ಮಾತಲ್ಲೇ ಮನೆ ಕೊಡಿಸ್ತೀವಿ, ಮಾತಲ್ಲೇ ಮನೇನ ಮಾರಿಸ್ಬಿಡ್ತೀವಿ. ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ ನಮ್ ಮೇಲೆ ಇನ್ನೂ ಕೋಪ ಹೋದಾಗಿಲ್ಲ. ನೀವು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ ಮನೆ ಹೊಸಲು ಕೂಡ ತುಳಿಯಕ್ ಮನಸ್ಸು ಬರಲ್ಲ. ನನಗೆ ಫೋನ್ ಮಾಡಿರೋರು ನಿಮ್ ಕಡೆಯವ್ರ ಅಂತ ಗೊತ್ತಾಗಿದ್ರೆ ನಾನು ನಿಮ್ಮ ಮನೆ ಕಡೆ ಬರ್ತಾನೆ ಇರಲಿಲ್ಲ. ಬಂದ ಮೇಲೆ ಗೊತ್ತಾಯ್ತು ನಿಮ್ ಮನೆ ಅಂತ. ಅದ್ ಯಾವ ಕೆಲ್ಸಕ್ಕೆ ಕರೆಸಿದಿರ ಅಂತ ಬೇಗ ಹೇಳಿ, ಕೇಳ್ಕೊಂಬಿಟ್ಟು ಹೊರಡ್ತಾ ಇರ್ತೀನಿ. ಓಹೋಹೋ ಗೌಡ್ರು, ಏನ್ ಗೌಡ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರೋ ತರ ನೋಡ್ಕೋತೀನಪ್ಪ. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ. ಯಾಕೌಡ್ರೆ ಅವನ ಮೇಲೆ ಕೋಪ ಮಾಡ್ಕೋತೀರಾ? ಏನೋ ಗುಲಾಬಿನ ಲವ್ ಮಾಡ್ದ, ಅವಳನ್ನ ಪಡ್ಕೋಬೇಕು ಅಂತ ಆತರದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟ. ಈಗ ಹೇಗಿದ್ರು ಗುಲಾಬಿಗೆ ಮದ್ವೆ ಆಗೋಯ್ತು, ಇವನ್ ಅವಳ ಸವಾಸಕ್ಕೆ ಯಾಕೆ ಹೋಗ್ತಾನೆ? ಎಲ್ಲ ಚೆನ್ನಾಗಿರ್ಲಿ ಬಿಡಿ ಗೌಡ್ರೆ. ಹೌದ್ ಗೌಡ್ರೆ, ಗೊತ್ತಿಲ್ಲದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಗುಲಾಬಿ ಹತ್ರ ಬಂದು ಕ್ಷಮೆ ಕೇಳೋ ಯೋಗ್ಯತೆನೂ ನನಗಿಲ್ಲ. ನನ್ನ ಪರವಾಗಿ ನೀವೇ ಕ್ಷಮೆ ಕೇಳ್ಬಿಡಿ. ಈಗ ಅವರಿಬ್ರು ನೆಮ್ಮದಿ ಆಗಿದ್ದಾರೆ, ಮತ್ತೆ ನಿನ್ ಬಗ್ಗೆ ಹೇಳಿ ಅವ್ರ ನೆಮ್ಮದಿ ಹಾಳು ಮಾಡೋದಕ್ ನನಗೆ ಇಷ್ಟ ಇಲ್ಲ. ಆಯ್ತು ಬಿಡು, ನಿನ್ನ ಯೋಗ್ಯತೆನ ಸಮಯ ಬಂದಾಗ ಅವ್ರ ಹತ್ರ ಹೇಳ್ತೀನಿ. ಅಮ್ಮ ಗೌಡ್ರು ಅಷ್ಟು ದೂರದಿಂದ ಬಂದಿದ್ದಾರೆ ಕುಡಿಯಕ್ಕೆ. ನಾನು ಕುಡಿಯೋದ್ ಬಿಡಕ್ಕಂತಾನೆ 6 ತಿಂಗಳು ಮನೆ ಬಿಟ್ಟು ಹೋಗಿದ್ದೆ. ಗೌಡ್ರೆ ಇಲ್ಲೂ ತಮಾಷೆ ಮಾಡ್ತಿದ್ದೀರಾ, ಕಾಫಿ ಟೀ ಏನಾದ್ರು ತಗೊಂಡ್ ಬರಮ್ಮ. ನೋಡು ಗೌಡ್ರು ಬಂದ್ ಖುಷಿಲಿ ನನ್ ಮರ್ತೇ ಬಿಟ್ಟೆ. ನಡೀರಿ ಗೌಡ್ರೆ, ಕುತ್ಕೊಳ್ಳಿ, ಕಾಫಿ ತಗೊಂಡ್ಬರ್ತೀನಿ. ಗೌಡ್ರೆ ನಡೀರಿ, ನೀನ್ ಹೋಗಪ್ಪ, ಬರ್ತೀನಿ. ಬನ್ನಿ 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 ಗೌಡ್ರೆ. ಇವನು ಶೂರ್ಪಣಕಿ, ಅವನವ್ರ ಅಣ್ಣ. ಬನ್ನಿ ಗೌಡ್ರೆ ಕುತ್ಕೊಳ್ಳಿ. ನೋಡ್ರೆ ಇವನೇ ನಿಮಗೆ ಫೋನ್ ಮಾಡಿದ್ದು, ನಾನು ಮಾಡಿದ್ರೆ ನೀವು ರಿಸೀವ್ ಮಾಡಲ್ಲ ಅಂತ ಇವನ್ ಕೈಲಿ ಮಾಡಿಸ್ತೆ. ಆಗ್ಲೇ ಹೇಳದ್ನಲ್ಲ ಅವನಿಗೆ ಸೂರ್ಪನಿಕೆ ಅಂತ. ನೀನ್ ಅವ್ರ ಅಣ್ಣ ಆದ್ರೆ ಅವನ್ ನಿನ್ ತಂಗಿ. ತಗೊಳ್ಳಿ ಗೌಡ್ರೆ ಕಾಫಿ ತಗೊಳ್ಳಿ, ಕುಡೀರಿ. ಮೇಡಮ್ ಅವ್ರೆ, ನನ್ನನ್ನ ಇಲ್ಲಿಗೆ ಯಾಕೆ ಕರೆದ್ರಿ ಅಂತ ಕೇಳಬಹುದಾ? ಊರಾಚೆ 5 ಎಕರೆ ಜಮೀನ್ ಇತ್ತಲ್ಲ,